ಆಗ್ಬಾರ್ದು ಇಂತ ಇಲ್ಲಿ ಯಾವ್ದೇ ಒಂದು ಸಮಾಜದಲ್ಲಿ, ಯಾವ್ದೇ ಒಂದು ದೇಶದಲ್ಲಿ ಅಥವಾ ಯಾವ್ದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗ್ಬಾರ್ದು. ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ. ಈ ಥರ ಉದಾಹರಣೆಗಳು ನಾನು ಭಾಳ ಕೊಡ್ಬೋದು, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು. ಇದರಲ್ಲಿ ಅವರು ಬೇರೆ ರೀತಿಯಾದಂಥ, ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ. ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ವೈಫಿಕೇಶನ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥ ಒಂದು ಕಾನೂನು ಬಂದುಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಆರ್ ಗಾಟ್ ಗಟ್ಸ್, ಇಫ್ ಯು ಆರ್ ಗಾಟ್ ಅ ಪೊಲಿಟಿಕಲ್ ವಿಲ್, ಲೆಟ್ ಅಸ್ ಆಲ್ ಅಡ್ರೆಸ್ ದ ಇಶ್ಯೂ ಅಂಡ್ ಸೀ ಟು ದಟ್ ಲೆಟ್ ಅಸ್ ಹ್ಯಾವ್ ಗೆಟ್ ಅ ಒಂದು ರೂಲ್ ತರಬೇಕಲ್ಲ. ಪ್ರಯತ್ನ ಮಾಡ್ತಾ ಇದಾರೆ, ಯಾಕಂದ್ರೆ ಈಗ ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಪ್ರಕರಣಗಳು ಮರುಕಳಿಸ್ತಿರೋದ್ರಿಂದ ಈ ತರದ. ಹೌದ್ರಿ, ಡ್ರಗ್ಸು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಾನು ಕೊಡಬಾರ್ದು ಅಂತಿದ್ದೆ. ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ, ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ, ಪೋರ್ಟ್ನಿಂದ ಕೂಡ ಡ್ರಗ್ಸ್ ಬರ್ತದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ. ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಡ್ರಗ್ಸ್ಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರಿ ಅದು ಇವಾಗಲ್ಲ, ಭಾಳ ದಿವಸ ಅಡ್ರೆಸ್ ಮಾಡ್ತೇವೆ. ಇವೆಲ್ಲ ಇಟ್ಸ್ ಎ ಯೂನಿವರ್ಸಲ್ ಥಿಯರಿ ಇದೆ, ಐ ಪಿ ಎಲ್ ಬೆಟ್ಟಿಂಗ್ ಒಂದು ಥಿಯರಿ ಇದೆ, ಡ್ರಗ್ಸ್ ಇದಾವೆ. ಅದಕ್ಕೆ ಇದಕ್ಕೆ ಲಿಂಕ್ ಮಾಡೋದು ಬೇಡ, ಲೆಟ್ ಅಸ್ ನಾಟ್ ಡೈವರ್ಟೆಡ್. ಐ ಆಮ್ ವೆರಿ ಶ್ಯೂರ್, ಬಟ್ ಮುಂದೆ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು. ಯಾರು ಈ ರೀತಿ ಮಾಡಿದ್ರೆ ದಿಸ್ ಶುಡ್ ಬಿ ಶಾರ್ಟ್ ಡೆಡ್. ಸರ್ ಈಗ ಅಂದ್ರೆ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ, ಬುಲ್ಡೋಸರ್ ಹಾಕ್ಬೇಕು. ಈಗ ನಾನು ನಾನೀಗ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ಬೋದು, ಸ್ಟಾಟಿಸ್ಟಿಕ್ಸ್ ಕೊಡ್ಬೋದು, ಕೊಟ್ಟರೆ ಸರಿ ಆಗೋದಿಲ್ಲ. ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ, ಇವ್ರಿಗೆ ಇನ್ಸಿಡೆಂಟ್ಕಿಂತ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕೆಂಬ ಉದ್ದೇಶ ಇದೆ. ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದಟ್ ಫ್ಯಾಮಿಲಿ, ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ಕೆ ನಾನು ಹೋಗಕ್ಕೆ ಬರೋದಿಲ್ಲ, ಅದು ನಾನು ಮಾತಾಡೋಕೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು ಬೊಮ್ಮಾಯಿ ಅವರು, ಆಗಲ್ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ದು ಒಂದೇ, ಲವ್ ಜಿಹಾದ್ ಆ್ಯಂಗಲ್ ಇದೆ, ಹುಡುಗಿಯನ್ನ ಡೈವರ್ಟ್ ಮಾಡಬೇಕು, ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು, ಆಗದಿದ್ದಕ್ಕೆ ಕೊಲೆ ಮಾಡಿದ್ರು, SIT ತನಿಖೆಗೆ ಒಪ್ಪಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ. ಈಗ ಅವ್ರ ಕಮೆಂಟ್ಸ್ ಏನಿದೆ, ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ, ಇದನ್ನೇನು ಅರ್ಥ ಏನು? ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತವೆ. ಈಗ ಬಂದಿರತಕ್ಕಂಥದ್ದು ನಿಮಗೆ ಗುರ್ತಿದೆ, ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕ್. ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ, ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗ್ಬೇಕಂತದ್ದು ಇದೆ. ಅದನ್ನು ಬಿಟ್ಕೊಂಡು ಮೇಲೆ ಮಾತನಾಡಿ ಏನು ಸಿಗುತ್ತಿದೆ? ಪೊಲಿಟಿಸೈಸ್ ಬಿಟ್ಟರೆ ಇನ್ನೇನು ಮಾಡ್ತಾರೆ? ಅಲ್ಲ ಸರ್, ಈಗ ಸರ್ಕಾರದ ತುಷ್ಟೀಕರಣ ಒಂದು ಸಮುದಾಯಕ್ಕೆ ಈ ರೀತಿ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅನ್ನೋದು, ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಅದು ಹೇಳ್ತಾರೆ. ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟು, NCRB ರಿಪೋರ್ಟ್ ನೋಡಿದ್ರೆ ಮುಂಬೈ ಹೇಳ್ತಾ ಇದ್ರೆ ಇದು ಎರಡನೇ ಬಿಹಾರ ಆಗ್ತದೆ ಕರ್ನಾಟಕದಲ್ಲಿ, ಎರಡನೇ ಬಿಹಾರ ಆಗ್ತಾ ಇದೆ ಕರ್ನಾಟಕದಲ್ಲಿ. ಈಗ ಮೊದಲನೇ ಬಿಹಾರ, ಎರಡನೇ ಬಿಹಾರ, ಅದ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ನಾನೀಗ ಪೊಲಿಟಿಕಲಿ ಸ್ಟಾಟಿಸ್ಟಿಕ್ಸ್ ಕೊಟ್ಟರೆ ಅಂತ ಹೋದ್ರೆ ಸುಮ್ಮನೆ ಆಗ ಸರಿ ಆಗೋದಿಲ್ಲ, ಅದ್ರ ಬಗ್ಗೆ ಬೇಡ. ಇದ್ರ ಬಗ್ಗೆ ಚರ್ಚೆ ಇಷ್ಟೇ ಕೇಳೋಣ ಅಂತ ಈ ಸಂದರ್ಭ ಕೇಳಿಕೊಂಡಿದ್ದೀನಿ. ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು ಏನು ರೆಗ್ಯುಲರ್ ಆಗುತ್ತೆ, ಆಯ್ತು ಅವ್ರು ಹೇಳಿರ್ತಕ್ಕಂಥ ಸರಿ ಇದೆ, ತಪ್ಪೇನಿದೆ?